ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಭಾರ್ಗವ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮ್ಮ ತುಂಬ ಜನ ನನ್ನ ಕೇಳ್ತಿದ್ರು. ಸೊ ಸ್ಪಾನ್ಸರ್ಶಿಪ್ ಹೇಗೆ ಬರುತ್ತೆ, ಸೊ ಸ್ಪಾನ್ಸರ್ಶಿಪ್ನ ನಾವು ಹೇಗೆ ಅಪ್ಲೈ ಮಾಡೋದು, ಸೊ ಸ್ಪಾನ್ಸರ್ಶಿಪ್ಗೆ ಎಷ್ಟು ಅಮೌಂಟ್ ಕೊಡ್ತಾರೆ ಅವರು, ಝೀರೋ ವ್ಯೂಸ್ಗೂ ಸ್ಪಾನ್ಸರ್ಶಿಪ್ ಕೊಡ್ತಾರ ಅಂತೆಲ್ಲ ತುಂಬ ಜನ ಕೇಳ್ತಿದ್ರು. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಡೌಟ್ನೆಲ್ಲ ಕ್ಲಿಯರ್ ಮಾಡ್ತಿದ್ದೀನಿ. ಸೊ ಸ್ಪಾನ್ಸರ್ಶಿಪ್ ಹೇಗೆ ಬರುತ್ತೆ, ಸ್ಪಾನ್ಸರ್ಶಿಪ್ ನಾವು ಹೇಗೆ ಅಪ್ಲೈ ಮಾಡ್ಬೋದು, ಸೊ ಸ್ಪಾನ್ಸರ್ಶಿಪ್ ಬಂದಾಗ ಎಷ್ಟು ದುಡ್ಡು ಕೊಡ್ತಾರೆ, ಸೊ ಅವ್ರಿಗೆ ಹೇಗೆ ರಿಪ್ಲೈ ಮಾಡೋದು ಅಂತೆಲ್ಲ ಸಂಪೂರ್ಣ ಮಾಹಿತಿ ಇದೊಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ಸ್ ಎಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಪಾನ್ಸರ್ಶಿಪ್ ನೀವು ಮೊನಟೈಸೇಷನ್ ಆಡ್ಸೆನ್ಸಿಂದ ದುಡ್ಡು ಮಾಡೋಷ್ಟು ತ್ರಿಬ್ಬತ್ಪಟ್ಟು ದುಡ್ಡನ್ನ ನೀವು ಸ್ಪಾನ್ಸರ್ಶಿಪ್ಪಿಂದ ದುಡ್ಡು ಮಾಡ್ಬೋದು. ಸೊ ಅದು ಹೇಗೆ ಅಂದರೆ, ಒಂದು ಪ್ರಾಡಕ್ಟ್ನ ಇವಾಗ ನನಗೊಂದು ಪ್ರಾಡಕ್ಟ್ ಬಂತು ಅಂತ ಅಂದ್ಕೊಳ್ಳಿ. ಸೊ ಇವಾಗ ನನಗೊಂದು ಪ್ರಾಡಕ್ಟ್ ಬಂತು ಅಂದರೆ ಆ ಪ್ರಾಡಕ್ಟಲ್ಲಿ ಏನೋ ಒಂದು ಅನ್ಬಾಕ್ಸಿಂಗೆ ಕಳಿಸ್ತಾರೆ ಅಂದ್ಕೊಳ್ಳಿ. ಅನ್ಬಾಕ್ಸಿಂಗಲ್ಲಿ ಅವರು ಹೇಳಿರ್ತಾರೆ ಈ ಥರನೇ ಹೇಳಬೇಕು, ನೀವೇನು ನೆಗೆಟಿವ್ ಪಾಯಿಂಟ್ ಹೇಳಬಾರ್ದು ಅದರಲ್ಲಿ, ಅದು ಮಾತ್ರ ಹೇಳಬೇಕು ಅಂತೆಲ್ಲ ಏನೇನೋ ಹೇಳಿರ್ತಾರೆ. ಸೊ ಅನ್ಬಾಕ್ಸಿಂಗೆ ಪ್ರಾಡಕ್ಟ್ ಕಳಿಸಿ, ಪ್ಲಸ್ ದುಡ್ಡು ಕೊಡ್ತಾರೆ ನಿಮಗೆ. ಒಂದು ಸಣ್ಣ ಪುಟ್ಟ ಪ್ರಾಡಕ್ಟ್ ಆದರೆ ನೀವೇ ಇಟ್ಕೊಳ್ಳಿ, ಸ್ವಲ್ಪ ಕಾಸ್ಟ್ಲಿ ಆದರೆ ವಾಪಸ್ ಕಳಿಸಿ ಅಂತ ಹೇಳ್ತಾರೆ. ಸೊ ಒಬ್ಬೊಬ್ಬರು ಪ್ರಾಡಕ್ಟ್ನ ಕಳಿಸ್ತಾರೆ ಮತ್ತು ವಾಪಸ್ ಇಸ್ಕೊತಾರೆ, ಒಬ್ಬೊಬ್ಬರು ಪ್ರಾಡಕ್ಟ್ ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಪಾನ್ಸರ್ಶಿಪ್ಗೆ ಅಪ್ಲೈ ಮಾಡೋದು, ಸೊ ಸ್ಪಾನ್ಸರ್ಶಿಪ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಇವಾಗ ಒಂದು ಕಂಪ್ನಿ, ಸರಿನಾ, ಆ ಕಂಪ್ನಿ ಹತ್ರ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಮಾಡಬೇಕು. ಆ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಯೂಟ್ಯೂಬರ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಆ ಪ್ರಾಡಕ್ಟ್ನ ನಮಗೆ ಕಳಿಸಿ ಅನ್ಬಾಕ್ಸಿಂಗ್ ಮಾಡಿಸಿ ಸ್ವಲ್ಪ ದುಡ್ಡು ಅಂತ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡ್ತಾರೆ, ಸರಿನಾ. ಇದನ್ನು ಸ್ಪಾನ್ಸರ್ಶಿಪ್ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಪಾನ್ಸರ್ಶಿಪ್ಪು ಹೇಗೆ ಬರುತ್ತೆ ಅಂತ ಕೇಳೋದಾದರೆ, ನೀವು ಎಬೌಟ್ ಸೆಕ್ಷನಲ್ಲಿ ನಿಮ್ಮ ಅಫೀಷಿಯಲ್ ಮೇಲ್ ಹಾಕಬೇಕಾಗುತ್ತೆ. ಸೊ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತೀರ ನೋಡಿ, ಅಂಥ ಮೇಲ್ನ ಹಾಕಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂದರೆ ಆ ಮೇಲ್ನ ಲಾಗಿನ್ ಮಾಡೋ ಪರಿಸ್ಥಿತಿನೂ ಬರುತ್ತೆ. ಸೊ ಅದಕ್ಕಾಗಿನೇ ಬೇರೆ ಒಂದು ಎಕ್ಸ್ಟ್ರಾ ಒಂದು ಮೇಲ್ನ ಕ್ರಿಯೇಟ್ ಮಾಡಿ ಎಬೌಟ್ ಸೆಕ್ಷನಲ್ಲೇ ಹಾಕಬೇಕಾಗುತ್ತೆ ನೀವು. ಸೊ ಎಬೌಟ್ ಸೆಕ್ಷನಲ್ಲಿ ಹಾಕಿದ್ರೆ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಮೇಲಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಈ ಥರ ಒಂದು ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ, ಈ ಥರ ಒಂದು ಅಪ್ಲಿಕೇಶನ್ ಇದೆ, ವೆಬ್ಸೈಟ್ ಇದೆ, ಸೊ ನಿಮ್ಮ ಚಾನಲ್ಗೆ ಪ್ರಮೋಟ್ ಮಾಡಿಕೊಡ್ಬೇಕು ಅಂತ ಈ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಥರ ಮಾಡಬೇಕು ನೀವು ವೀಡಿಯೋಸ್ನೆಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಂಬರ್ನ ಹಾಕ್ಬೇಕಾಗುತ್ತೆ, ಅದರಲ್ಲಿ ನೀಟಾಗಿ ಓದಿ ಅವರು ಸ್ಪಷ್ಟವಾಗಿ ಎಲ್ಲ ಬರ್ದಿರ್ತಾರೆ. ಸೊ ಈ ಥರ ಅನ್ಬಾಕ್ಸಿಂಗ್ ಮಾಡಬೇಕು, ಈ ಥರ ರಿವ್ಯೂ ಮಾಡಬೇಕು, ಈ ಥರ ಅಪ್ಲಿಕೇಶನ್ಸ್ ಇದೆ ನಮ್ಮ ಹತ್ರ ಅಂತೆಲ್ಲನೂ ನೀಟಾಗಿ ಬರ್ತಿರ್ತಾರೆ. ಸೊ ಅದನ್ನು ನೀವು ಓದ್ಕೊಂಡು ನಂಬರ್ ಹಾಕ್ಬೇಕಾಗುತ್ತೆ. ಫಸ್ಟೇ ನಂಬರ್ ಕೊಡಬಾರ್ದು, ಬಟ್ ಆದರೆ ನಿಮಗೆ ಸ್ಪಾನ್ಸರ್ಶಿಪ್ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಂಬರ್ ಕೊಟ್ಬಿಡಿ, ಏನು ತೊಂದರೆ ಇಲ್ಲ, ಅವ್ರೇನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಫೋನ್ ಮಾಡಿಬಿಟ್ಟು ನಿಮಗೆ ಮಾತಾಡ್ತಾರೆ ಈ ಥರ ನಮ್ಮದು ಒಂದು ಪ್ರಾಡಕ್ಟ್ ಇದೆ ಅನ್ಬಾಕ್ಸಿಂಗ್ ಮಾಡಬೇಕು ಅಂತ. ಸೊ ನಿಮ್ಮ ಪ್ರಾಡಕ್ಟ್ ಬಂದ ಮೇಲೆ ಅಮೌಂಟ್ ಬಗ್ಗೆ ಮಾತಾಡಿ. ಸೊ ಫಸ್ಟೇ ಪ್ರಾಡಕ್ಟ್ ಬಂದುಬಿಡಲಿ ಅದು. ಸೊ ಅದಾದಮೇಲೆ ಅಮೌಂಟ್ ಬಗ್ಗೆ ಮಾತಾಡಿ, ನಿಮಗೆ ಕೊಡ್ಬೋದು ಅಂತ ಅಂದ್ಕೊತೀನಿ. ಸೊ ಇವಾಗ ಸ್ಪಾನ್ಸರ್ಶಿಪ್ ಅಂದರೆ ಏನು ಅಂತ ನಿಮಗೆ ಗೊತ್ತಾಗಿರ್ಬೋದು. ಸೊ ಇವಾಗ ಸ್ಪಾನ್ಸರ್ಶಿಪ್ ಬಗ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇವಾಗ ನೀವು ಅಪ್ಲಿಕೇಶನ್ಸು, ಅದರಲ್ಲಿ ಎಲ್ಲ ಅಪ್ಲಿಕೇಶನ್ಸ್ ಇದ್ದಾವೆ. ಸೊ ಅಪ್ಲಿಕೇಶನ್ಸಲ್ಲಿ ಏನು ಮಾಡಿದ್ರೂ ಆಗಲ್ಲ. ಸೊ ನಿಮಗೆ ಮ್ಯಾಕ್ಸಿಮಮ್ ಅಂತ ಒಂದು ವ್ಯೂಸ್ ಬೇಕಾಗುತ್ತೆ. ಸೊ ಇವಾಗ 1,000 ಆಗಿರ್ಬೋದು. ಸೊ ಇವಾಗ ನಿಮ್ಮ ಒಂದು ಸ್ಟ್ಯಾಂಡರ್ಡ್ ಇರಬೇಕು ನಿಮ್ಮ ಚಾನಲ್ಗೆ, ಓಕೆನಾ? ಸ್ವಲ್ಪ ಜನ ವ್ಯೂವರ್ಸ್ ಇರಬೇಕು. ಸೊ ನಿಮ್ದು ಏನೋ ಒಂದು ಸ್ವಲ್ಪ ಬೆಳೀತಿದ್ದೀರಾ ಅಂತಂದರೆ ಸ್ಪಾನ್ಸರ್ಶಿಪ್ಪು ಬರೋಕ್ಕೆ ಶುರುವಾಗುತ್ತೆ. ಸೊ ಮೊದಲೇ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಸ್ಪಾನ್ಸರ್ಶಿಪ್ ಬರೋಲ್ಲ. ಸೊ ನೀವು ಆ ಸ್ಟಾರ್ಟಿಂಗಲ್ಲೇ ಒಂದು 200-300 ವ್ಯೂಸ್ ಬರ್ತಿದೆ ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅಪ್ಲಿಕೇಶನ್ಸಲ್ಲಿ ಡೆವಲಪರ್ ಕಾಂಟ್ಯಾಕ್ಟ್ ಅಂತ ಒಂದು ಟ್ಯಾಬ್ ಇರುತ್ತೆ, ಅದ್ರ ಕೆಳಗೆ ಅವರು ಅಫೀಷಿಯಲ್ ಮೇಲ್ ಹಾಕಿರ್ತಾರೆ, ಆ ಮೇಲ್ನ ಕ್ಲಿಕ್ ಮಾಡ್ಕೊಂಡು ನೀವೇನು ಮಾಡಬೇಕು, ಸರ್ ನಂದು ಈ ಥರ ಒಂದು ಚಾನಲ್ ಇದೆ, ಸೊ ನೀವು ಸ್ಪಾನ್ಸರ್ಶಿಪ್ ಕೊಡಿ, ದುಡ್ಡು ಕೊಡಿ, ನಾನು ಪಬ್ಲಿಷ್ ಮಾಡ್ತೀನಿ ಆ ವಿಡಿಯೋನ, ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ನೀವು ಅಫೀಷಿಯಲಾಗಿ ಅವ್ರಿಗೆ ಮೇಲ್ ಮಾಡಬೇಕಾಗುತ್ತೆ. ಸೊ ಒಬ್ಬೊಬ್ಬರು ರಿಪ್ಲೈ ಮಾಡ್ತಾರೆ, ಸೊ ಒಬ್ಬೊಬ್ಬರು ರಿಪ್ಲೈ ಮಾಡಲ್ಲ ಅಷ್ಟೇ. ಸೊ ರಿಪ್ಲೈ ಮಾಡೋರಿಗೆ ನೀವು ನಂಬರ್ ಕೊಟ್ಟು ಅವ್ರ ಹತ್ರ ಮಾತಾಡಬೇಕಾಗುತ್ತೆ, ಈ ಥರ ನಂದು ಚಾನಲ್ ಇದೆ, ಸೊ ನೀವು ದುಡ್ಡು ಕೊಟ್ಟರೆ 300 ರೂಪಾಯಿನೋ 400 ರೂಪಾಯಿನೋ ದುಡ್ಡು ಕೊಟ್ಟರೆ ಸೊ ನಾನಿವಾಗ ಇದು ಮಾಡ್ತೀನಿ ಅಂದರೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾರೆ, ಓಕೆನಾ? ಹೇಳ್ತೀರಾ ನೀವು. ಸೊ ಓಕೆ ಮಾಡಿ ಅಂತ ಅಂದರೆ ದುಡ್ಡು ಕೊಡ್ತಾರೆ, ನೀವು ಬ್ಯಾಂಕ್ಗೂ ಎಲ್ಗೂ ಹಾಕ್ತಾರೆ, ಪೇಟಿಎಮ್ಗೂ ಬ್ಯಾಂಕು. ಸೊ ನೀವು ವಿಡಿಯೋನ ಪಬ್ಲಿಕ್ ಮಾಡಿ ಕೊಡಬೇಕಾಗುತ್ತೆ ಅವ್ರಿಗೆ. ಸೊ ಇದನ್ನು ನಾನು ಹಾಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಓಕೆನಾ? ಇದು ಸಕ್ಸಸ್ ಆಗುತ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದು ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಈ ಥರ ಡೆವಲಪರ್ ಕಾಂಟ್ಯಾಕ್ಟಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಪ್ಲೇಸ್ಟೋರಲ್ಲಿ ಮಾತ್ರ. ಸೊ ಅಪ್ಲಿಕೇಶನ್ಸ್ ಎಲ್ಲ ಇದ್ದಾವೆ, ಅವ್ಯಾವ ವರ್ಕ್ ಆಗಲ್ಲ, ಸೊ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಬರೋದಾದರೆ ನಮಗೆ ಅವ್ರು ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನೀವು ನೋಡ್ಬೋದು. ಕನ್ನಡ ಟೆಕ್ ಯೂಟ್ಯೂಬರ್ಸು, ಕನ್ನಡ ಟೆಕ್ ಚಾನಲ್ಸು, ಕನ್ನಡ ಚಾನಲ್ಸ್ ಅಂತ ಹುಡುಕ್ತಿರ್ತಾರೆ ಸ್ಪಾನ್ಸರ್ಶಿಪ್ ಅವರು. ಸೊ ಅವಾಗೇನೇನೋ ನಿಮ್ಮ ವಿಡಿಯೋಲಿ ಪಬ್ಲಿಕ್ ಆದರೆ, ನಿಮ್ಮ ವಿಡಿಯೋನ ಅವ್ರಿಗೆ ಶೋ ಆದರೆ, ಖಂಡಿತವಾಗ್ಲೂ ನಿಮ್ಮನ್ನು ಹುಡ್ಕೋ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ನೀವು ಎಬೌಟ್ ಸೆಕ್ಷನ್ ನಿಮ್ಮ ಅಫೀಷಿಯಲ್ ಮೇಲ್ ಹಾಕಿದರೆ ನೀವು
ಆ ಮೇಲ್ಗೆ ನೀವು ರಿಪ್ಲೈ ಮಾಡಬೇಕಾಗುತ್ತೆ. ಸೊ ಈ ಥರ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮೇಲಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿಬಿಟ್ಟು ಕಳಿಸ್ಬೇ, ಅವ್ರ ಮೇಲ್ಗೆ ರಿಪ್ಲೈ ಮಾಡಿಬಿಡಿ. ಸೊ ನೀವು ಇಂಟ್ರೆಸ್ಟ್ ಇಟ್ಟಿದ್ರೆ, ಸೊ ಇಂಟ್ರೆಸ್ಟ್ ಇದೆ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ನಂಬರ್ ಹಾಕಿ ನೀವೇ. ಸೊ ಒಬ್ಬೊಬ್ಬರು ಮೇಲಲ್ಲೇ ನಂಬರ್ ಹಾಕ್ಬಿಟ್ಟಿರ್ತಾರೆ ಅವ್ರದ್ದೇ. ಸೊ ನೀವು ಆರಾಮಾಗಿ ನೀವೇ ನಂಬರ್ ಹಾಕಿ ಅವ್ರಿಗೆ ಹತ್ರ ಫೋನ್ ಮಾಡ್ಬೋದು. ಸೊ ಈ ಥರ ಸ್ಪಾನ್ಸರ್ಶಿಪ್ನ ಹುಡ್ಕೊಬರುತ್ತೆ, ನಾವು ಅಪ್ಲೈ ಮಾಡ್ಬೋದು. ಸೊ ಇಷ್ಟು ಇವತ್ತಿನ ವೀಡಿಯೋ. ನೀವೇನ ಸ್ಪಾನ್ಸರ್ಶಿಪ್ ಅಪ್ಲೈ ಮಾಡೋದಾದರೆ ಈ ಥರ ನೀವು ಅಪ್ಲೈ ಮಾಡ್ಕೋಬೋದು, ಬೇರೆ ಯಾವ ದಾರಿನೂ ನಿಮ್ಗೆ ವರ್ಕೌಟ್ ಆಗಲ್ಲ. ಸೊ ಒಂದು ಆವರೇಜ್ ವ್ಯೂಸ್ ಅಂತ ನಿಮಗೆ ಇರಲೇಬೇಕು. ಸೊ 1,000 ಇದ್ದರೆ ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋಲ್ಲಿ ಸಿಗೋಣಂತೆ. ನಮಸ್ಕಾರ.